ಗುರುಗಳೇ ಸಂಸ್ಕಾರ ಮಾಡೋದಕ್ಕೆ ಕಟ್ಟಿಗೆ ಸೀಮೆಣ್ಣೆ ಎಲ್ಲ ತಂದಾಯಿತು ಚಿತ್ತೆನೂ ರೆಡಿ ಇದೆ ಆದಷ್ಟು ಬೇಗ ಸುಟ್ಬಿಡೋದಲ್ವಾ ಗುರುಗಳೇ ನೀವು ನಮ್ಮ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ ನಿನ್ನ ಕಣ್ಣ ಮುಂದೆ ಕಾಣ್ತಿರೋದೆ ನಿನ್ನ ಪ್ರಶ್ನೆಗೆ ಉತ್ತರ ಹಾಗೆ ಸುಡೋದಕ್ಕೆ ಇವಳು ಸಾಮಾನ್ಯ ಸ್ತ್ರೀಯಲ್ಲ ಇಚ್ಛಾಧಾರಿ ನಾಗಿಣಿ ಯಾವುದೇ ಒಂದು ಅಂಗ ಭಸ್ಮವಾಗದೆ ಹಾಗೆ ಉಳಿದರು ಅದರ ಮೂಲಕ ಮತ್ತೆ ಜೀವ ಪಡೆಯುವ ಶಕ್ತಿ ಇರುವವಳು ಅಷ್ಟೇ ಅಲ್ಲದೆ ಇವಳ ಉದರದಲ್ಲಿ ನಾಗಮಣಿ ಇದೆ ಹಾಗೆ ಸುಟ್ಟರೆ ನಾಗಮಣಿಗೆ ಅಪಾಯವಾಗುವ ಸಾಧ್ಯತೆ ಇದೆ ಅದಕ್ಕೆ ವಿಧಿವಿಧಾನಗಳ ಮೂಲಕವೇ ಈ ಸಂಸ್ಕಾರ ಮಾಡಬೇಕು ಇಲ್ಲದೆ ಹೋದರೆ ಅಪಾಯ ತಪ್ಪಿದ್ದಲ್ಲ ಅಂತಿಮ ಕ್ಷಣ ಬಂತು ಅಂತಿಮ ಹಂತ ಹತ್ತಿರವಾಯಿತು ನಾಗಿಣಿಯ ಅಂತ್ಯ ಸಂಸ್ಕಾರ ಆರಂಭ ಶಿವಾನಿ ಎಲ್ಲಿದ್ಯಾ ನೋಡು ಹೇಳ್ತಾ ಇದ್ದೀನಿ ತಮಾಷೆ ಮಾಡಬೇಡ ಸಾಕು ಬಾ ಶಿವಾನಿ ಶಿವಾನಿ ಲೇ ನಂದೀಶಾ ಶಿವಾನಿ ಎಲ್ಲೋ ಗೋವಿಂದಣ್ಣ ಶಿವಾನಿನ ಕರ್ಕೊಂಡು ಬರ್ತಾ ಇದ್ದ ಹೌದಾ ಹೋಗ್ಲಿ ತ್ರಿಶೂಲ ಇಲ್ಲಿ ತ್ರಿಶೂಲು ಶಿವಾನಿ ನೋಡ್ಕೊಂಡೋದ ಒಂದು ಕೆಲಸ ಮಾಡ ನೀನು ಹಿಂಗೋಗು ನಾನು ಹಿಂಗೋಗಿ ಹುಡುಕ್ತೀನಿ ಹಿಂಗೆ ಹೋಗ್ತೀರಾ ಹೋಗಿ ಶಿವಾನಿ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಎಂತಹ ಅವಕಾಶ ಅಮೋಘ ಅವಕಾಶ ಅದ್ಭುತ ಅವಕಾಶ ಯಾವ ಆತ್ಮಕ್ಕೂ ತನ್ನ ದೇಹ ಸುಟ್ಟು ಭಸ್ಮ ಆಗೋದನ್ನ ನೋಡೋ ಅವಕಾಶ ಸಿಗೋದಿಲ್ಲ ನಿನಗೆ ಸಿಗ್ತಾ ಇದೆ ಅನುಭವಿಸು ಆನಂದ ಪಡು ನಿನ್ನಲ್ಲಿರೋದೇ ನನಗೆ ಬೇಕು ಈ ದೇಹದಲ್ಲಿ ಹುದುಗಿರುವ ನಾಗಮಣಿ ಮೋಹಮಣಿ ನನಗೆ ಬೇಕು 14 ಲೋಕಗಳ ಮುಕುಟಮಣಿ ಆ ನಾಗಮಣಿ ನನ್ನ ಕೈವಶವಾಗಬೇಕು ಯಾಕೆ ಹಾಗೆ ನೋಡ್ತಾ ಇದ್ಯಾ ನನಗೆ ಬೇಕಾಗಿರೋದು ಏನು ಅಂತ ಗೊತ್ತಾದ್ಮೇಲೂ ಯಾಕೆ ಮೌನ ನಾಗಮಣಿ ವಿಚಾರ ನಿನಗೆ ಹೇಗೆ ಗೊತ್ತಾಯ್ತು ನಾಗಮಣಿಯನ್ನು ಹುಡುಕೊಂಡೆ ನಾನು ಇಲ್ಲಿಗೆ ಬಂದದ್ದು ಅದರ ಹಿಂದೆ ಬಿದ್ದಿದ್ದಕ್ಕೆ ತಾನೇ ನನ್ನ ಅಣ್ಣ ತ್ರಯಂಬಕನನ್ನ ನೀನು ಕೊಂದದ್ದು ನಾಗಮಣಿಗಾಗೆ ನಾನು ಬಂದದ್ದು ನಿಮ್ಮ ಮನೆಗೆ ಆಗಮಿಸಿದ್ದು ನಿನ್ನನ್ನು ಗಾಳಿಪಟದ ಮೂಲಕ ಕೊಲ್ಲಲು ಪ್ರಯತ್ನಿಸಿದ್ದು ನನ್ನ ಶಕ್ತಿಯನ್ನು ತಡೆದಾಗಲೇ ನನಗೆ ತಿಳಿಯಿತು ನಿನ್ನಲ್ಲಿ ನಾಗಮಣಿ ಇದೆ ಎಂದು. ಅದನ್ನ ನಾನು ಮಾಡ್ಕೋಬೇಕು ಅಂದ್ರೆ ನಿನ್ನ ದೇಹ ಮತ್ತು ಆತ್ಮನ ಬೇರೆ ಬೇರೆ ಮಾಡಬೇಕು. ಅದ್ ನನ್ನ ಕೈಲಿ ಆಗಲಿಲ್ಲ. ಹೆಣ್ಣಿಗೆ ಚಂಚಲ ಚಲ ಗಂಡನ ಪ್ರೀತಿ ಆಳ ತಿಳಿಯಬೇಕು ಅನ್ನೋ ಹಪಹಪಿ ಬಹಳ. ಅದನ್ನೇ ನಾನು ಬಳಸಿ ನಿನ್ನ ಚಿತ್ತ ಮತ್ತಷ್ಟು ಚಂಚಲ ಮಾಡಿದೆ. ಗಂಡನ ಪ್ರೀತಿ ಆಳ ಆಳ್ಕೊಳ್ಬೇಕು ಅಂತ ನೀನು ಆಚೆ ಹೋದೆ. ನಿನ್ನ ಆತ್ಮ ಮತ್ತೆ ದೇಹ ನಾನು ನಿರ್ಬಂಧಿಸಿದೆ. ಇದು ನಿನ್ನ ದೇಹದ ಅಂತ್ಯ. ಇನ್ನು ನೀನು ಅತೃಪ್ತ ಆತ್ಮ. ಕೈಬಿಟ್ಟು ಕೈ ಮುಗಿ ಬೇಡ್ಕೋತೀನಿ, ನನಗೇನು ಮಾಡಬೇಡ, ಬಿಡಬೇಡ. ನನ್ನ ಪ್ರೀತಿ ಪಡ್ಕೋಬೇಕು ಅಂತ 24 ವರ್ಷಗಳು ಕಷ್ಟಪಟ್ಟಿದ್ದೀನಿ. ನನಗೋಸ್ಕರ ಹುಟ್ಟಲಿರುವ ಮಗುಗೋಸ್ಕರನಾದ್ರೂ ನನ್ನ ಬಿಟ್ಬಿಡು. ದುಷ್ಟತನದಿಂದ ಪಡ್ಕೊಳ್ಳೋ ಯಾವ ಶಕ್ತಿನೂ ಉಳಿಯೋದಿಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳೋ, ವಾಮಾಚಾರದಲ್ಲಿ ಸಾಧನೆ ಅಷ್ಟೇ ಮುಖ್ಯ. ಸಾಧನೆಗಾಗಿ ಹರಿಸೋ ರಕ್ತ, ಉರುಳಿಸೋ ಹೆಣ ಇದೆಲ್ಲ ಗೌಣ. ನಮ್ಮಲ್ಲಿ ದಯೆ ದಾಕ್ಷಿಣ್ಯಕ್ಕೆ ಅವಕಾಶವೇ ಇಲ್ಲ. ಈಗೇನಾಗಿ ನೀನ್ ಬಂದ ನನ್ನ ಬೇಡ್ಕೊತಿರೋದಿಲ್ಲ, ನಾನ್ ನಿಂಗೆ ಸಹಾಯ ಮಾಡಬಲ್ಲೆ. ಆತ್ಮ ನಿರ್ಬಂಧವನ್ನ ನಿರ್ಮೂಲನೆ ಮಾಡಬಲ್ಲೆ. ನೀನು ನಿನ್ನ ದೇಹನ ಬಂದು ಸೇರ್ಕೋಬಹುದು. ಆದ್ರೆ ನಿನ್ನೊಳಗಿರೋ ನಾಗಮಣಿನ ನನಗೊಪ್ಪಿಸ್ಬೇಕು. ಸಾಧ್ಯನಾ? ಇಲ್ಲ, ಇಲ್ಲ, ಅದು ಅಸಾಧ್ಯ, ಅಸಂಭವ. ಹಾಗಾದ್ರೆ ಇದು ಹಾಗೇನೆ, ನಿನ್ನ ಆತ್ಮ ಈ ದೇಹ ಸೇರೋದು ಕೂಡ ಅಸಂಭವ. ಬಂಧನ ಮಾಡಬೇಕಾಗಿರೋದು ಅದಕ್ಕಲ್ಲ, ನಿನಗೆ. ನೋಡು ನೋಡು ನಾಗಾತ್ಮವೇ, ನಿನ್ನ ದೇಹ ಸುಟ್ಟು ಬೂದಿಯಾಗೋದನ್ನ ನಿನ್ನ ಕಣ್ಣಾರೆ ನೋಡು. ಶಿವಾನಿ ಒಳ್ಳೆ ಬೆಚ್ಚಗೆ ಮನೇಲಿ ಮಲಗೋ ಹೊತ್ತಲ್ಲಿ ಇವ್ರನ್ನ ಹುಡುಕೋ ಕೆಲಸ ನನಗೆ. ಅಲ್ಲ, ಈ ಗಂಡ ಹೆಂಡತಿ ಕಾಮಿಡಿಯಿಂದ ನನ್ನ ಜೀವನನೇ ಟ್ರಾಜಿಡಿ ಆಗೋದು. ಎಲ್ಲಿ ಶಿವಾನಿ? ತ್ರಿಶೂಲ್ ಹೇಳಿದಾಗೆ ಎಲ್ಲೋ ಬಚ್ಚಿಟ್ಕೊಂಡು ತಮಾಷೆ ಮಾಡ್ತಾ ಇದ್ದಾವ? ಇಲ್ಲ ಇಲ್ಲ ಇಲ್ಲ, ತ್ರಿಶೂಲ್ ಕಣ್ಣೀರನ್ನ ನೋಡಿ ಬಚ್ಚಿಟ್ಕೊಂಡು ತಮಾಷೆ ಮಾಡುವಷ್ಟು ಕೆಟ್ಟ ಹೃದಯ ಶಿವಾನಿ ಇದಲ್ಲ. ಏನೋ ಆಗಿದೆ. ಏನಾಗಿದೆ? ಶಿವಾನಿ, 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 ಏನ್ ಶಿವಾನಿ ಹಿಂಗ್ ಮಾಡ್ಬಿಟ್ಟೆ ನೀನು? ಬೇರೆ ಯಾವುದೋ ಲೋಕದಿಂದ ನನಗೋಸ್ಕರ ಬಂದೆ. ಪ್ರೀತಿ ಅಂದ್ರೆ ಏನು ಅಂತ ನನಗೆ ತೋರಿಸ್ಕೊಟ್ಟೆ. ಇವಾಗ ನನ್ನೊಬ್ಬನ್ನೇ ಈ ಥರ ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಟಿದ್ಯಲ್ಲ. ನೀನು ಮಾಡ್ತಾ ಇರೋದು ಸರಿನಾ ಹೇಳು? ನೀನೇನಾದ್ರೂ ಕರೆದಿದ್ರೆ ನಾನು ಬರಲ್ಲ ಅಂತ ಏನಾದ್ರೂ ಹೇಳ್ತಾ ಇದ್ನಾ? ಕರೆದರೂ ನೀನು ಹೋಗಲಾಗುವುದಿಲ್ಲ, ಏಕೆಂದರೆ ಇದುವರೆಗೂ ನಿನಗೆ ನೀನು ಯಾರೆಂದೇ ತಿಳಿದಿಲ್ಲ. ಸ್ವಾಮಿಗಳೇ, 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 ನಿಮ್ಮ ಹತ್ರ ನಾನು ಏನೂ ಕೇಳೋದಿಲ್ಲ. ನನಗೆ ನನ್ನ ಯಾವ ರಹಸ್ಯನೂ ಬೇಡ ಸ್ವಾಮಿಗಳೇ. ಆದರೆ ನನಗೆ ಒಂದೇ ಹೇಳಿ, ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ಸ್ವಾಮಿಗಳೇ. ದಯವಿಟ್ಟು ಹೇಳಿ ಸ್ವಾಮಿಗಳೇ. ದುರಂತ ಮುಂದಿದೆ, ನಿನ್ನವಳ ಆತ್ಮ ದೇಹದಿಂದ ಬೇರ್ಪಟ್ಟಿದೆ. ಅವಳ ಹುಡುಗಾಟ ನಿನ್ನ ಹುಡುಕಾಟಕ್ಕೆ ಕಾರಣ. ಸ್ವಾಮಿಗಳೇ, ಏನೇನು ಹೇಳ್ತಾ ಇದ್ದೀರಾ? ಅದೇನು ಹೇಳ್ತಾ ಇದ್ದೀರಾ? ಒಂದು ಸ್ವಲ್ಪ ಡೈರೆಕ್ಟ್ ಆಗಿ ಹೇಳಿ, ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ ಸ್ವಾಮಿಗಳೇ. ನೇರವಾಗಿ ಹೇಳಿದರೆ ನಿನಗೆ ನೇರವಾಗದೆ ಮಹೇಶ್ವರ ಭೋಲೆನಾಥನ ಕಟ್ಟಪ್ಪಣೆಯಾಗಿದೆ. ನಿನಗೆ ಸತ್ತ ಪರೀಕ್ಷೆ ನಿನ್ನವಳ ದೇಹಕ್ಕೆ अग्नि परीक्षेप परमेश्वरा नेत्र माड़ी हे भक्तेना उल्सो ಏನ್ ಹೇಳ್ತಾ ಇರೋದು ನೀವು ಹೌದು ಹೌದು ದುರುಳಾಳಿಗೆ ನಿನ್ನವಳ ದೇಹ ಸಿಕ್ಕಿದೆ ಆತ್ಮದಿಂದ ಬೇರ್ಪಟ್ಟಿರುವ ದೇಹಕ್ಕೆ ಬೆಂಕಿ ಇಡುವ ಮಹಾ ಪಾತಕ ಕಾರ್ಯ ನಡೆಯುತ್ತಿದೆ ದೇಹನ ಚಿತೆ ಮೇಲಿಡಿ ನಿನ್ನವಳ ದೇಹವನ್ನು ಕಾಪಾಡಿ ಹೋಗು ನಿನ್ನವಳು ನಿನಗೆ ದಕ್ಕಬೇಕಾದರೆ ಹೋಗು ಈಗಲೇ ಹೋಗಿ ಅವಳನ್ನು ಕಾಪಾಡಿಕೋ ಆ ದೇಹವನ್ನು ಕಾಪಾಡಿಕೋ ಎಲ್ಲಿ ಹೋಗೋ ಸ್ವಾಮಿಗಳೇ ಹೆಂಗೆ ಹೋಗೋದು ಯಾವ ಕಡೆ ಹೋದಿ ಹೇಳಿ ಸ್ವಲ್ಪ ಎಲ್ಲಿಂದ ಪಶ್ಚಿಮ ದಿಕ್ಕಿಗೆ ಹೋದರೆ ನೀನು ಒಂದು ಬೆಳಕು ಅಲ್ಲಿ ಅಲ್ಲಿ ನಿನ್ನವಳ ಚಿತೆ ಸಿದ್ಧವಾಗಿದೆ ಹೋಗೋ ಕಾಪಾಡು ಹೋಗೋ ಒಂದು ಕ್ಷಣ ತಡವಾದರೂ ಅವಳಲ್ಲ ಅವಳ ಹಳೆ ಬರವು ಕೂಡ ನಿಮಗೆ ದಕ್ಕುವುದಿಲ್ಲ ಹೋಗೋ ಎಲ್ಲಿಯೂ ನಿಲ್ಲದೆ ಎಲ್ಲಿಯೂ ಕುಗ್ಗದೆಯೋ ನಿನ್ನವಳ ದೇಹವನ್ನ ನಿನ್ನಿಂದಲೇ ಕಾಪಾಡಿಕೊಳ್ಳಲು ಸಾಧ್ಯ ದಿಶಾ ಶಿವನ್ ಎಲ್ಲರೂ ಕಾಣಿಸಿಲ್ಲ ಇಲ್ಲ ಗೊಂಜೋಣ ನನಗೆಲ್ಲೂ ಕಾಣಿಸಿಲ್ಲ ನಿಮಗೂ ಕಾಣಿಸ್ಲಿಲ್ವಾ ಇಲ್ಲ ಕಡೆ ಎಲ್ಲ ಕಡೆ ಹುಡುಕ್ಬಿಟ್ಟೆ ಗೊಂಜೋಣ ಒಂದು ಕೆಲಸ ಮಾಡೋಣ ಮನೆಗೆ ಹೋಗಿ ನೋಡೋಣ ನೀನು ಹೇಳೋದು ಸರಿನೇ ಮನೆಗೆ ಹೋಣ ಅಂತೀಯಾ ಸರಿ ನಡಿ ಹೋಣ ಬನ್ನಿ Shivani! Shivani! ಏನೋ ಸೌಂಡ್ ಬರ್ತಾ ಇದೆ ಓ ಸ್ವಾಮಿಗಳು ಹೇಳಿದ ಪಶ್ಚಿಮ ದಿಕ್ಕು ಈ ಕಡೆಗೇನಾ ಶಿವಾನಿಗೇನಾದರೂ ಶಿವಾನಿ ಸಂಸ್ಕಾರದ ಪೂಜೆ ಮುಕ್ತಾಯವಾಯಿತು ಇನ್ನು ಇವಳ ದೇಹ ಅಂತ್ಯವಾಗಬೇಕು ಯಾವುದೇ ಕಾರಣಕ್ಕೂ ಇವಳ ಆತ್ಮ ಮತ್ತೆ ದೇಹ ಸೇರೋದಕ್ಕೆ ಸಾಧ್ಯನೇ ಇಲ್ಲ ಭೂಪತಿ ಇವಳ ದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿ ಸಂಪೂರ್ಣ ಭಸ್ಮವಾಗುವವರೆಗೂ ನೀನಿಲ್ಲೇ ಇರು ನಾನು ಹೊರಡುತ್ತೇನೆ. ಅವಳ ದೇಹ ಆಹುತಿಗೆ ನೀವಿರೋದಿಲ್ಲ ಗುರುಗಳೇ. ಇಲ್ಲಿ ಆಗ್ತಾ ಇರೋದು ಸರ್ಪದ ದೇಹದ ಆಹುತಿ, ಸರ್ಪ ಸಂಸ್ಕಾರ. ಇದನ್ನ ನಾನು ನೋಡಿದ್ರೆ ನಾಗಮಣಿ ನನ್ನ ವಶವಾದಾಗ ಅದರ ಶಕ್ತಿ ಕುಂದತ್ತೆ. ವಾಮಾಚಾರ ಮಾಡುವವರು ಅಂತ್ಯ ಸಂಸ್ಕಾರವನ್ನ ನೋಡುವ ಹಾಗೂ ಇಲ್ಲ, ಮಾಡುವ ಹಾಗೂ ಇಲ್ಲ. ಹಾಗಾಗಿ ಹೊರಡುತ್ತೇನೆ, ತಡ ಮಾಡಬೇಡ. ಆದಷ್ಟು ಬೇಗ ಈ ದೇಹವನ್ನ ಸುಟ್ಟು ಬಿಡು. ಶಿವಾನಿ ಸಿಕ್ಕದ್ಲಾ? ಓ, ಇಬ್ರು ಒಟ್ಟಿಗೆ ಬರ್ತಾ ಇದ್ದಾರಾ? ನೀವಿಬ್ರು ಹೀಗೆ ಸುಮ್ಮನೆ ಇದ್ರೆ ನಾವು ಏನು ಅಂತ ತಿಳ್ಕೋಬೇಕು. ಏನಾದರೂ ಮಾತಾಡ್ರೋ? ಜೀಪಿನ ಕಾಣಿಯ ಶಿವಾನಿ ಮತ್ತೆ ಸಿಗ್ಲೇ ಇಲ್ಲ. ಅಯ್ಯೋ ದೇವರೇ, ಏನ್ ಹೇಳ್ತಾ ಇದ್ದೀರಾ? ಹಾಗಾದ್ರೆ ತ್ರಿಶೂಲ್ ಮೂರು ಜನ ಒಟ್ಟಿಗೆ ಹುಡುಕ್ತಾ ಇದ್ವಿ. ಆಮೇಲೆ ಒಬ್ಬೊಬ್ಬರ ಹುಡುಕಕ್ಕೆ ಶುರು ಮಾಡುತ್ತೆ. ಕೊನೆಗೆ ತ್ರಿಶೂಲೇ ಕಾಣಿಸ್ಲಿಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಇದು? ಒಂದಾದ್ಮೇಲೊಂದು ಕಹಿ ಘಟನೆಗಳು ನಡೀತಾನೆ ಇದೆಯಲ್ಲ. ಇದುವರೆಗೂ ನಮ್ಮನೆ ಸುತ್ತಮುತ್ತ ಇರೋ ಮನೆಗಳಲ್ಲಿ ನಡೀತಿತ್ತು, ಈಗ ನಮ್ಮನೇಲೇ ನಡೀತಾ ಇದೆಯಲ್ಲ. ಹೀಗಾದ್ರೆ ಹಾಗಪ್ಪ ದೇವ್ರೆ? ವಯಸ್ಸಿಗೆ ಬಂದ ನನ್ನ ಮೊಮ್ಮಗ ತ್ರಿವಿಕ್ರಮ್ ಇದಕ್ಕಿದ್ದ ಹಾಗೆ ಸತ್ತೋದ. ನನ್ನ ಮಗ ದಿಗ್ವಿಜಯ್ ಋಷಿಕೇಶಕ್ಕೆ ಹೋದವನು ವಾಪಸ್ ಬರಲೇ ಇಲ್ಲ. ಈಗ ಸುಸಿ ಶಿವಾನಿ ಕಾಣೆಯಾಗಿದ್ದಾಳೆ. ಅವಳನ್ನು ಹುಡ್ಕೊಂಡು ಬರಕ್ಕೆ ಹೋದ ತ್ರಿಶೂಲನು ಕಾಣ್ತಾ ಇಲ್ಲ. ಹೀಗಾದ್ರೆ ಹಾಗಪ್ಪ ದೇವ್ರೆ? ನನ್ನ ಮಗ ದಿಗ್ವಿಜಯ ಇದ್ದಿದ್ರೆ ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕಿರೋನು. ಇಲ್ಲಿಂದ ಹೋಗ್ಬೇಕಾದ್ರೆ ಶಿವಾನಿ ಏನೂ ಮಾತಾಡ್ತಿರ್ಲಿಲ್ಲ. ಆದ್ರೆ ಇವಾಗ ಜೀಪಿಂದನೂ ಕಾಣೆ ಆಗಿದ್ದಾಳೆ ಅಂದ್ರೆ ಏನ್ರಿ ಅರ್ಥ? ದೇವ್ರೆ, ಇಬ್ರು ಕ್ಷೇಮವಾಗಿ ಮನೆಗೆ ಬಂದ್ರೆ ಅಷ್ಟೇ ಸಾಕಪ್ಪ. ಹಾಗಾದ್ರೆ ಈ ನಾಗಮಣಿ ನಮ್ಗೆ ಹೇಗೆ ಸಿಗುತ್ತೆ ಅಂತ ಹೇಳ್ತೀರಾ? ಇವಳ ದೇಹ ಸಂಪೂರ್ಣ ಭಸ್ಮವಾದ ಮೇಲೆ ನಾಗಮಣಿ ಕಾಣಿಸುತ್ತೆ. ಪ್ರಜ್ವಲವಾದ ಬೆಳಕಿನಲ್ಲಿ ಹೊಳಿತಾ ಇರುತ್ತೆ. ಇವಳ ದೇಹ ಸಂಪೂರ್ಣ ಭಸ್ಮವಾದ ಮೇಲೆ ನಾಗಮಣಿ ಕಾಣಿಸಿದ ತಕ್ಷಣ ನನಗೆ ಸುದ್ದಿ ಮುಟ್ಟಿಸು. ನಾನು ಬಂದು ನಾಗಮಣಿಯನ್ನು ತೆಗೆದುಕೊಂಡು ಹೋಗುತ್ತೇನೆ. ಜೈ ಜ್ವಾಲಾಮಾಲಿನಿ! ಹೋಗೋ ಶಿವಣ್ಣ ತಗೊಂಡು ಬಾ. ಸೂರ್ಯ, ಏನ್ ನೋಡ್ತಾ ಇದ್ದೀರಾ? ಬಾರ್ಸು.